ಜೀವನದಲ್ಲಿ ತುಂಬಾ ಬೇಸತ್ತು ಹೋಗ್ಬಿಟ್ಟಿದೀವಿ ಸರ್, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸರ್. ಯಾಕೇನಾಯ್ತು? ಎಲ್ರೂ ಕೈಲಿ ಬೈಸ್ಕೊಳ್ಳದೆ ಆಗ್ಬಿಟ್ಟಿದೆ ಸರ್. ಬೈಸ್ಕೊಳ್ಳುವಂಥದ್ದು ಏನ್ ಮಾಡಿದ್ರಿ ನೀವು? ಅಂದ್ರೆ ಸರ್, ಬರೀ ಸುಳ್ಳು ಹೇಳ್ತಾನೆ ಸುಳ್ಳು ಹೇಳ್ತಾನೆ, ಎಲ್ಲೋದ್ರು ಸುಳ್ಳು ಹೇಳ್ಕೊಂಡು ಓಡಾಡ್ತಾನೆ, ಯಾವ ಕೆಲ್ಸಕ್ಕೂ ಹೋಗಲ್ಲ, ಇವನ್ ಕೈಲಿ ಏನೂ ಆಗಲ್ಲ ಅಂತ 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 ಅಂತಾರೆ ಸರ್. ಅವ್ರಿಗೆ ಹೇಳ್ತಿರೋದೆಲ್ಲ ಸತ್ಯನಾ? ಯಾರು ಸರ್? ಜನ ಏನೆಲ್ಲ ಮಾತಾಡ್ತಿದ್ದಾರೆ ನಿಮ್ ಬಗ್ಗೆ, ಸುಳ್ಳು ಹೇಳ್ತಾನೆ ಕೆಲ್ಸಕ್ಕೆ ಹೋಗಲ್ಲ, ಹೌದು ಇದೆಲ್ಲವೂ ಸರ್, ಸತ್ಯನಾ? ಹೌದು ಸರ್. ಅಂದ್ಮೇಲೆ ಅವ್ರು ಹೇಳೋದ್ರಲ್ಲಿ ತಪ್ಪೇ ಇಲ್ವಲ್ಲ? ಬರೀ ಮನೇಲೇ ಇರ್ತಾನೆ ಅಂತ ಹೇಳ್ತಾರೆ ಸರ್. ನೀವ್ ಯಾಕೆ ಕೆಲ್ಸಕ್ಕೆ ಹೋಗ್ಬಾರ್ದು, ನೀವ್ ಯಾಕೆ ದುಡಿಬಾರ್ದು? ಬೇರೆ ಯಾರಿಗೋಸ್ಕರನು ಅಲ್ಲ, ನಿಮ್ಗೋಸ್ಕರ ನೀವ್ ಯಾಕೆ ದುಡಿಬಾರ್ದು? ಹೋಗ್ಬೇಕು ಸರ್, ಈಗ ಲಾಕ್ಡೌನ್ ಟೈಮಲ್ಲಿ ಇದೆಯಲ್ಲ, ಹೋಗ್ಬೇಕು ಅಂತ, ಅದನ್ನ ಮುಗಿದ ಮೇಲೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಸರ್. ಆಯ್ತಲ್ಲ, ನೀವು ನಿರ್ಧಾರ ಮಾಡಿದ್ದೀರಾ, ಅಂಡ್ ಈಗೇನಾಗ್ಬಿಡುತ್ತೆ, ಅವ್ರ ಕಣ್ಣಿಗೆ ಕಾಣ್ತಾ ಇರೋದು ನೀವು ಮನೇಲಿರೋದು ಅಷ್ಟೇ, ನಿಮ್ ಒಳಗಡೆ ಇರೋ ಆ ನಿರ್ಧಾರ, ಇದೆಲ್ಲವೂ ಮುಗ್ದಾದ್ಮೇಲೆ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಥವಾ ನಾನು ಏನು ದುಡಿಬೇಕು, ಆ ಒಂದು ಛಲ ನಿಮ್ ಒಳಗಡೆ ಇರೋ ಆ ಛಲ ಅವ್ರಿಗೆ ಕಾಣ್ತಾ ಇಲ್ಲ. ಅವ್ರಿಗೆ ಕೇವಲ ಕಾಣ್ತಾ ಇರೋದು ನೀನ್ ಮನೇಲಿರೋದು, ನೀನ್ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಿರೋದು, ಇದಷ್ಟೇ ಅವ್ರಿಗೆ ಕಾಣ್ತಾ ಇದೆ. ಹಾಗಾಗಿ ನಿನ್ ಬಗ್ಗೆ ಅವ್ರು ಹೇಳ್ತಾ ಇದಾರೆ. ಮುಂದೆ ಯಾವತ್ತು ಒಂದ್ ದಿವಸ ನೀನ್ ಏನು ಉತ್ತರ ಕೊಡ್ಬೇಡ. ಈಗ ಲಾಕ್ಡೌನ್ ಎಲ್ಲ ಮುಗಿದಾದ್ಮೇಲೆ ನಿನಗೂ ಒಂದ್ ಕೆಲ್ಸ ಅಂತ ಸಿಗುತ್ತೆ, ನೀನು ಒಂದ್ ಕಡೆ ಬಿಸಿ ಆಗ್ತೀಯ, ನೀನು ಒಂದ್ ಕಡೆ ದುಡಿಮೆ ಮಾಡ್ತೀಯ. ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ನಿಮ್ಮ ಪ್ರೀತಿ ಮಾತನ್ನು ಅಥವಾ ನಿಮ್ಮ ಬದುಕಿನ ಯಾವುದೇ ವಿಚಾರಗಳನ್ನು ನನ್ನ ಜೊತೆ ಹಂಚಿಕೊಳ್ಬೇಕು, ಮಾತನಾಡಬೇಕು ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮ ಸಮಯವನ್ನು ನಿಗದಿಪಡಿಸಿಕೊಡಿ. ನೆನಪಿರಲಿ, ಇದು ಸೋತ ಮನಸ್ಸುಗಳಿಗೆ ಭರವಸೆ ತುಂಬುವ ಸಾರ್ಥಕ ಕೆಲಸ. ಥ್ಯಾಂಕ್ ಯು. ಆಗ ನೀನೇನು ಹೇಳಲೇಬೇಕಾಗಿಲ್ಲ, ಅವರಾಗೆ ಅವ್ರ ಬಾಯಿ ಮುಚ್ಚಿಕೊಳ್ತಾರೆ. ಯಾಕೆ ಅಂದ್ರೆ ಸರ್, ಈಗ ತುತ್ತು ಅನ್ನಕ್ಕೂ ಹಂಗಿಸ್ತಾರೆ ಸರ್ ಊಟ ಮಾಡೋದ್ರಿಂದ. ಖಂಡಿತಪ್ಪ, ಈಗ ನೀನೊಬ್ಬ ಮಗನಾಗಿ ನಿಮ್ಮ ತಂದೆ ತಾಯಿ ನಿನ್ ಮೇಲೆ 1000 ಕನ್ಸ್ ಇಟ್ಕೊಂಡಿದ್ದಾರೆ, ಸತ್ಯನಾ? ಆದ್ರೆ ಇಲ್ಲಿ ನಿಮ್ ತಂದೆ ತಾಯಿ ಏನಂತಾರೆ ಅಥವಾ ಅವ್ರೇನ್ ಹೇಳ್ತಾ ಇದಾರೆ ಎಲ್ಲ ನಿಮ್ ಒಳ್ಳೇದಕ್ಕೆ ಹೇಳ್ತಾರೆ. ಅಂಡ್ ಒಂದದಪ್ಪ, ಇಲ್ಲಿ ಅರ್ಥ ಮಾಡ್ಕೋ, ಇಲ್ಲ ಅರ್ಥ ಮಾಡ್ಕೋ, ಇಲ್ಲಿ ನೀನ್ ಸುಮ್ಮನಿದ್ಯ, ಏನು ದುಡಿತಾ ಇಲ್ಲ, ಏನು ಪ್ರಯೋಜನ ಇಲ್ಲ, ವಾಸ್ತವನೇ ಹೇಳ್ತೀನಿ, ಸತ್ಯನೇ ಹೇಳ್ತೀನಿ, ನೀನ್ ಏನು ದುಡಿತಾ ಇಲ್ಲ, ಏನು ಪ್ರಯೋಜನ ಇಲ್ಲ ಅಂದಾಗ ಸಹಜವಾಗಿ ಎಲ್ರಿಗೂ ನೀನ್ ಬೇಡವ ಆಗ್ತೀಯ, ತಂದೆ ತಾಯಿಗೂ ಕೂಡ ನೀನ್ ಬೇಡವ ಆಗ್ತೀಯ, ಇದೇ ಸತ್ಯ. ಈಗ ತಂದೆ ತಾಯಿ ಒಂದು ಹಂತದವರೆಗೂ ನಿನ್ನ ಬೆಳೆಸಿದ್ದಾರೆ, ಜವಾಬ್ದಾರಿ ಕೊಟ್ಟಿದ್ದಾರೆ, ದೇಹದಲ್ಲಿ ಶಕ್ತಿ ಇದೆ, ದಷ್ಟಪುಷ್ಟವಾಗಿ ಬೆಳೆಸಿದ್ದಾರೆ. ಈಗ ನಿನ್ನ ಕರ್ತವ್ಯವೇನು? ಒಬ್ಬ ಮಗನಾಗಿ ಅದನ್ನು ನೀನ್ ಸರಿಯಾಗಿ ನಿಭಾಯಿಸ್ಬೇಕು. ಯಾವ ತರ ನಿಭಾಯಿಸ್ಬೇಕು? ಕೆಲ್ಸಕ್ಕೆ ಹೋಗ್ಬೇಕು, ಜವಾಬ್ದಾರಿಗಳನ್ನ ತಗೊಳ್ಬೇಕು, ತಂದೆ ತಾಯಿ ಇಷ್ಟ ಕಷ್ಟಗಳಿಗೆ ಸ್ಪಂದಿಸ್ಬೇಕು, ಈ ಟೈಮಲ್ಲಿ ರಿಸ್ಕ್ ತಗೊಳ್ಬೇಕು. ಈಗ ನೀನ್ ಕಷ್ಟಪಟ್ರೆ ಮುಂದ್ ಸುಖವಾಗಿರ್ತೀಯ, ಈಗ ನೀನ್ ಅವ್ರು ಅಂತಾರೆ ಇವ್ರು ಅಂತಾರೆ ಇದು ಮುಖ್ಯ ಆಗಬಾರ್ದು ನಿನಗೆ. ನೋಡಪ್ಪ, ಈಗ ನೀನ್ ಒಂದ್ ಕೆಲ್ಸದಲ್ಲಿ ಬಿಸಿ ಆಗು, ಒಂದ್ ಕೆಲ್ಸ ಇರುತ್ತೆ, ಅದ್ರ 10,000 ಬರುತ್ತೋ 5,000 ಬರುತ್ತೋ ಸೆಕೆಂಡ್ರಿ, ಬಟ್ ಈ ಕೆಲಸವಿಲ್ಲದ ಗಂಡಸಿಗೆ ಬೆಲೆನೇ ಇಲ್ಲವಂತೆ. ಯಾರ ಬೆಲೆ ಕೊಡ್ಬೇಕು ಅಂದ್ರು ಅಷ್ಟೇ ಸರ್, ಒಂದು ದುಡ್ಡು ಇರಬೇಕು, ಇಲ್ಲ ದುಡಿತಾ ಇರಬೇಕು, ಇದೇ ವಾಸ್ತವ, ಇದೇ ಸತ್ಯ. ಇವತ್ತು ಒಬ್ಬ ದೊಡ್ಡ ನಟನಿಗೆ ಬೆಲೆ ಕೊಡ್ತಾರೆ ಅಂದ್ರೆ ಒಂದು ಅವನ ಕಲೆ ಒಂದು ಕಡೆ, ಆದ್ರೆ ಇನ್ನೊಂದು ಅವ್ರ ಹತ್ರ ಇರೋ ಹಣ, ಅವರ ಶ್ರೀಮಂತಿಕೆ. ಆ ಶ್ರೀಮಂತಿಕೆ ಎಲ್ಲ ಹೋದ್ಮೇಲೆ ಅದೇ ದೊಡ್ಡ ದೊಡ್ಡ ಎಷ್ಟೋ ದೊಡ್ಡ ದೊಡ್ಡ ಮಹನೀಯರು ಬೀದಿಲಿ ಹೆಣವಾಗಿರೋದನ್ನ ನೀವು ನೋಡಿದಿರಲ್ವಾ? ನೋಡಿದೀನಿ. ಹಣ ಇದ್ದಾಗ ಗುಣಕ್ಕೂ ಬೆಲೆ ಇದೆ, ಇಲ್ಲ ಅಂತ ಏನಿಲ್ಲ, ಬಟ್ ಈ ಕೆಲಸವಿಲ್ಲದ ಪುರುಷನಿಗೆ ಈ ಸಮಾಜದಲ್ಲಿ ಬೆಲೆ ಇಲ್ಲ. ನೀನು ನಿರೀಕ್ಷೆನೂ ಮಾಡಬಾರ್ದು, ಮನೇಲೇ ಇದ್ದು ತಿನ್ಕೊಂಡು ಉಣ್ಕೊಂಡು ಮನೇಲಿ ಇದ್ದು, ಅದ್ ನಿನ್ ತಪ್ಪಲ್ಲ, ಅದ್ ನಿನ್ನ ಮೂಲಭೂತ ಹಕ್ಕು, ನಿನ್ ಕರ್ತವ್ಯ. ನೀನ್ ಊಟ ಮಾಡಬೇಡ ಅನ್ನಲ್ಲ, ನೀನ್ ನಿದ್ದೆ ಮಾಡಬೇಡ ಅನ್ನಲ್ಲ, ಅದು ನೀನ್ ಮಾಡು, ಬಟ್ ಆ ನಡುವೆ ನಿನಗೆ ಸಮಾಜದಲ್ಲಿ ಒಂದ್ ಸ್ಥಾನಮಾನ ಸಿಗ್ಬೇಕು, ಒಂದ್ ಬೆಲೆ ಸಿಗ್ಬೇಕು ಅಂದ್ರೆ ನಿನ್ ಕೈಲಿ ಒಂದು ಕೆಲಸ ಇರ್ಲೇಬೇಕಪ್ಪ. ಇದಂತೂ ಇದ್ ನಮಗ್ ಗೊತ್ತಿರೋ ವಿಷಯ, ನಿನಗೆ ಗೊತ್ತು ಅವ್ರು ಯಾಕೆ ಬೈತಾ ಇದಾರೆ, ಅಂಡ್ ಯಾಕೆ ಅವ್ರು ಆ ರೀತಿ ಹಂಗಿಸ್ತಾ ಇದಾರೆ. ಕಾರಣ ಒಂದೇ, ನೀನ್ ಬೇರೆಯವ್ರಂಗ್ ದುಡಿತಾ ಇಲ್ಲ ಅಥವಾ ನೀನ್ ಮನೇಲಿ ಇದೀಯಾ ಅನ್ನೋ ಒಂದೇ ಕಾರಣ. ಅಂಡ್ ಈ ಸಮಯದಲ್ಲಿ ನೀನ್ ಅದನ್ನೆಲ್ಲ ತಲೆಗೆ ಹಾಕೊಂಡು ಮುಗ್ದೇ ಹೋಯ್ತು ಅಂತ ಕೂತ್ಕೊಳ್ಳೋದಲ್ಲ ಅಪ್ಪ. ಲಾಕ್ಡೌನ್ ಹೆಂಗೆ ಲಾಕ್ಡೌನ್ ಆಯ್ತು, ಈಗ ಲಾಕ್ಡೌನ್ ಮುಗೀತದೆ, ಹಂಗೆ ನಿನ್ ಕಷ್ಟವೂ ಒಂದಿನ ಮುಗಿಯುತ್ತೆ, ಒಂದ್ ಕೆಲ್ಸ ಸಿಗೋರ್ಗು ಅಷ್ಟೇ. ಅಂಡ್ ಈಗ ನೀನು ಅವ್ರಿಗೆ ಇಲ್ಲ ನಾನು ಹಂಗಲ್ಲ ಹಿಂಗೆ ಅಂತ ಉತ್ತರ ಕೊಟ್ಟುಕೊಂತ ಹೋದ್ರೆ ಬಹುಶಃ ಅದು ಅವ್ರಿಗೆ ಅರ್ಥ ಆಗಲ್ಲ, ಎಲ್ಲಿವರೆಗೂ ನಿನ್ ಕೆಲ್ಸಕ್ಕೆ ಸೇರಿ ಸಂಬಳ ಅಂತ ತಗೊಳ್ಳೋವರೆಗೂ. ಇಲ್ಲ ಸರ್, ಯಾಕಂದ್ರೆ ನಮ್ ಕಡೆ ತಪ್ಪಿಟ್ಕೊಂಡು ಅವ್ರ ಕಡೆ ಅನ್ನೋ ತಪ್ಪು ಸರ್, ಯಾಕಂದ್ರೆ ಅವ್ರು ಬೈತಾ ಇರೋ ನಾವು ಸುಮ್ನೆ ಇರ್ತೀನಿ ಸರ್.
ಅಂದ್ರೆ ನೀನ್ ಸುಮ್ಮನೆ ಇದೀಯ ಅಂದ್ರೆ ನಿನ್ ತಪ್ಪು ಅಂತ ಅಲ್ಲ, ಬಟ್ ಇಲ್ಲ ಒಂದ್ ಕಡೆ ಅವ್ರು ಏನ್ ಹೇಳ್ತಾ ಇರೋದೇ ಅದನ್ನ ತಿದ್ದುಕೋ. ಯಾರೋ ಬೇರೆಯವ್ರು ಹೋಗಿದ್ದಾ ಇಲ್ಲ, ಯಾರೋ ಬೇರೆಯವ್ರು ಬೈತಾ ಇಲ್ಲ. ಈಗ ನಾನು ಹೇಳೋದಾಗ್ಲಿ ಅಥವಾ ನಿಮ್ ತಂದೆ ತಾಯಿ ಹೇಳೋದಾಗ್ಲಿ, ನಿನ್ನ ಉದ್ಧಾರಕ್ಕೆ ಸ್ವಲ್ಪ ಕಹಿ ಅಂತ ಅನ್ಸ್ಬೋದು. ಈಗ ಅಂಗುಸ್ತಾರೆ ಸರ್, ಬೈದರೆ ಸರ್, ಯಾಕೆ ಬೈತಾರೆ? ನೀನು ಒಬ್ಬ ಮಗನಾಗಿ ಆ ಜವಾಬ್ದಾರಿ ಏನ್ ಸಭೆ ಸರಿಯಾಗಿ ನಿಭಾಯಿಸಿದ್ರೆ ಅಂತಹದೊಂದು ಪರಿಸ್ಥಿತಿ ನಿನಗ್ ಬರ್ತಿತ್ತ? ಇಲ್ಲ ತಾನೆ. ಸೊ ನಾನು ಹೇಳೋದು, ಈ ಸಮಾಜದಲ್ಲಿ ಹೆಣ್ಣಿಗೆ ತಲೆ ತಗ್ಗಿಸಿ ನಡೆಯುವಂಥದ್ದು ಅಥವಾ ಒಂದು ಸಂಸಾರವನ್ನು ನೋಡ್ಕೊಳ್ಳುವಂತ ಆ ಸದ್ಬುದ್ಧಿ ಎಷ್ಟು ಮುಖ್ಯವೋ, ಗಂಡಿಗೆ ಒಂದು ಕೆಲಸ ಅನ್ನೋದು ಅಷ್ಟೇ ಮುಖ್ಯ. ಕೈಲಿ ಕೆಲಸವಿಲ್ಲದ ಗಂಡಸಿಗೆ ಈ ಸಮಾಜದಲ್ಲಿ ಬೆಲೆ ಇಲ್ಲ. ಯಾಕೆ ಅಂದ್ರೆ ಸರ್, ಈಗ ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ಇಲ್ಲ ಸರ್, ಯಾಕಂದ್ರೆ ನಾನು ಚಿಕ್ಕವನಿರುವಾಗ ನಮ್ಮ ಮಾವನವ್ರ ಮನೆಯವ್ರ ಹತ್ರ ಇದ್ದೀನಿ. ಯಾಕಂದ್ರೆ ಅವರು ಇಷ್ಟು ದಿನ ಒಂದು ಕೆಲ್ಸಕ್ಕೆ ಹೋಗು ಅಂತ ಹೇಳಿದ, ಈಗ ಸಡನ್ ಆಗಿ ಹೋಗಪ್ಪ. ನೀ ಬಹಳ ದೊಡ್ಡ ತಪ್ಪು ತಿಳ್ಕೊಂಡಿದ್ಯಪ್ಪ, ಇಷ್ಟು ದಿನ ಯಾರು ಹೇಳಬೇಕಾಗಿಲ್ಲಪ್ಪ. ಈಗ ನಿನ್ನ ಸಾಕು ಜವಾಬ್ದಾರಿ ಅಷ್ಟೇ, ನಿಂದು ಜೀವನ ಪೂರ್ತಿ ಅವ್ರು ನಿನ್ಗೆ ಅನ್ನಾಕ್ ನಿಂತು ಹೇಳಿದಾರ? ಇಲ್ಲ ಸರ್. ಇದು ನಾನು ತುಂಬಾ ಕಹಿಯಾಗಿ ಹೇಳ್ತೀನಿ, ಯಾವತ್ತಾಗ್ಲಿ ಆಗ್ಲಿ ಬ್ರದರ್, ನೀವು ದುಡಿಬೇಕು, ನೀವು ತಿನ್ಬೇಕು. ಈ ಹಂಗು ಅನ್ನೋ ಪದ ಬಳಸ್ತಲ್ಲ, ಸಹಜವಾಗಿ ನೀ ಅಂತಹದೊಂದು ಪರಿಸ್ಥಿತಿಯಲ್ಲಿ ಇದ್ದೀಯ. ಸೊ ಈಗ ಅವ್ರು ಬೆಳೆಸಿದ್ರು, ಅವ್ರು ಚೆನ್ನಾಗಿ ನೋಡ್ಕೊಂಡ್ರು, ಏನು ಕಷ್ಟ ತೋರಿಸ್ದಂಗೆ ಬೆಳೆಸಿದ್ರು, ಬಟ್ ಈಗ ಕೆಲ್ಸಕ್ಕೆ ಹೋಗು ಅಂತಾರೆ. ಅರೆ, ಯಾವ ತಗೊಂಡಿಸ್ ಹೋಗಲೇಬೇಕು, ನಿನ್ ಬರೋಕ್ ನೀನ್ ನೋಡ್ಕೊಳ್ಳೇಬೇಕು. ರೆಕ್ಕೆ ಬರುವವರೆಗೂ ಮಾತ್ರ ಒಂದು ಪೋಷಣೆ ಬೇಕು. ರೆಕ್ಕೆ ಬಂದ್ಮೇಲೆ ನಿನ್ಗೆ ಹಾರೋ ಶಕ್ತಿ ಇದೆ, ಅಂದ್ಮೇಲೆ ಹಾರು ಮತ್ತೆ ಓದ್ಬೇಕು ಅಂತ ಆಸೆ ಸರ್. ಯಾಕಂದ್ರೆ ಈ ಕಡೆ ಕೆಲ್ಸಕ್ಕೆ ಹೋದ್ರೆ ಓದಕ್ಕಾಗಲ್ಲ ಸರ್. ಇಲ್ಲಪ್ಪ ನೋಡು, ಈಗ ಒಂದು ನಾನು ಹೇಳೋ ಮಾತು, ನೀನು ಓದ್ತೀಯೋ ಓದ್ಕೊಂಡು ಕೆಲಸ ಮಾಡ್ತೀಯೋ, ಅಂತಿಮವಾಗಿ ನೀನು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು, ನೀನು ಓದ್ಕೊಂಡು ಕೆಲಸ ಮಾಡ್ತೀಯೋ ಇಲ್ಲ ಕೆಲಸ ಮಾಡ್ಕೊಂಡೇ ಇರ್ತೀಯೋ ಇಲ್ಲ ಬರೀ ಓದ್ತೀಯೋ ಗೊತ್ತಿಲ್ಲ, ಇಲ್ಲಿ ನೀನು ಏನು ಮಾಡ್ತೀಯೋ ಅದು ನಿನ್ನ ಬದುಕ ನಿರ್ಧಾರ ಮಾಡುತ್ತೆ. ನೀನು ಏನು ಕೆಲಸ ಮಾಡಲ್ಲ ಸರ್, ನಾನು ಹಂಗೆ ಬೆಳೆದಿಲ್ಲ ಸರ್, ನನ್ನ ಕೈಲಿ ಆಗಲ್ಲ ಅನ್ಕೊಂಡ್ರೆ ಅದು ಆ ನರಕವನ್ನು ನೀನು ಅನುಭವಿಸ್ಲೇಬೇಕು. ಯಾರು ಬೈತಾರೆ, ಯಾರು ಹಂಗಿಸ್ತಾರೆ ಅಂತೀಯಲ್ಲ, ಅದು ನರಕ, ಅದನ್ನ ನೀನು ಅನುಭವಿಸ್ಲೇಬೇಕು. ಯಾಕಂದ್ರೆ ನೀನ್ ಏನೋ ಒಂದು ಪಡ್ಕೊಳ್ಬೇಕು ಅಂದ್ರೆ ಏನೋ ಒಂದು ಕಳ್ಕೊಳ್ಬೇಕಲ್ಲ. ಇವತ್ತಿಗೆ ಸರ್ ಎಷ್ಟು ಜನ ನೈಟ್ ಡ್ಯೂಟಿ ಮಾಡಿಕೊಂಡು ಬೆಳಿಗ್ಗೆ ಹೊತ್ತು ಸ್ಕೂಲ್ಗೆ ಹೋಗ್ಕೊಂಡು ಎಷ್ಟು ಜನ ಇಲ್ಲ ಸರ್. ಅಂಡ್ ಇಲ್ಲಿ ಸರ್ ನಿಮ್ಮ ಪರಿಶ್ರಮವಿಲ್ಲದೆ ನಿಮ್ಮ ಬದುಕು ಬದಲಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಯಾರ ಬದುಕನ್ನಾದ್ರೂ ತಗೊಳ್ಳಿ, ಕೆಲಸ ಮಾಡ್ಕೊಂಡಾದ್ರೂ ದುಡೀರಿ, ಹೇಗೋ ಒಟ್ನಾಗ ನೀವು ದುಡಿಬೇಕು. ಅಂಡ್ ಜೊತೆ ಜೊತೆಯಲ್ಲಿ ಸಮಯ ಸಿಕ್ಕಾಗ ನೀವೇನು ಅಂದುಕೊಂಡಿದ್ರೆ ಆ ಕಡೆ ಒಂದು ಸಾಧಿಸೋ ಕಡೆ ಗಮನನೂ ಕೊಡಬೇಕು. ಈಗ ನಾವು ಬರೀ ಹೇಳ್ಕೊಂಡು ಕೂತ್ಕೊಂಡ್ರಾಗಲ್ಲ, ನಾವು ಓದಬೇಕು, ನಾವು ತಿಳ್ಕೊಳ್ಬೇಕು, ನಾವು ನಾಲ್ಕಾರ ಜೊತೆ. ಈಗ ನಿಮ್ಮ ಕಷ್ಟ ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ನಮ್ಗೇನೋ ಒಂದು ಗೊತ್ತಿರ್ಬೇಕಲ್ವಾ? ಸೊ ಹಾಗಾಗಿ ಅವ್ರು ಏನಂತ ಇವ್ರು ಅಂತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಪ್ಪ. ಈಗ ನೀನು ದುಡಿಬೇಕು ತಿನ್ಬೇಕು ಅಂತಹದೊಂದು ಏಜ್ ಅಲ್ಲಿ ಇದೆಯಾ? ಈಗ ಯಾರು ಹೇಳದೆ ಇದ್ರು ನಾನು ದುಡಿಬೇಕು ಅನ್ನೋ ನಿಮಗೆ ಗೊತ್ತಿರಬೇಕು. ಯಾರು ಹೇಳ್ದಾಗ ಏನಾಗ್ಬಿಡುತ್ತೆ, ಇದೇನಪ್ಪ ಹಿಂಗೆ ಹೇಳ್ಬಿಟ್ರು ಅಂತ ಮನ್ಸು ಬೇಜಾರಾಗ್ಬಿಡುತ್ತೆ. ಬಟ್ ಅದು ಸತ್ಯ ಅದು. ಓಕೆ, ಇಲ್ಲ ಅದನ್ನೆಲ್ಲ ಮುಗಿದ ಮೇಲೆ ನಿಧಾನವಾಗಿ ಯೋಚನೆ ಮಾಡು, ಒಂದು ಒಳ್ಳೆ ಕೆಲಸ ಇಟ್ಕೊಂಡು ನೀನು ಬಾಡಿ ನೀನು ಕೆಲಸ ಮಾಡ್ಕೊಂಡು ನೀನು ಬದುಕು ಕಟ್ಕೊಳಪ್ಪ. ಈಗ ಯಾರೋ ಏನು ಅಂತಾರೆ ಬಿಡು, ಅದನ್ನ ಬಿಟ್ಟಾಕು. ನಿನ್ಗಿಂತ ಕಷ್ಟದಲ್ಲಿರೋ ತುಂಬಾ ಜನ ಇದ್ದಾರೆ. ಹೌದು ಸರ್. ಹಾಗಾಗಿ ನಿನ್ನ ಕೊರಗು ಏನು, ಈಗ ಏನು ಅಂತ ಇದ್ದಾರೆ ಅವ್ರಿಗೆ, ನೀನ್ ಕೇವಲ ಈಗ ಏನಿದೆಯೋ ಅಷ್ಟು ಮಾತ್ರ ಕಾಣ್ತಾ ಇದೆ. ಬಟ್ ಮುಂದೆ ಏನೋ ಮಾಡ್ಬೇಕು, ಇದೆಲ್ಲ ಮುಗಿದ್ಮೇಲೆ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಆ ನಿನ್ನ ಒಳಗಿನ ಆ ಛಲ ಅವ್ರಿಗೆ ಕಾಣ್ತಾ ಇಲ್ಲ, ಹಾಗಾಗಿ ಅವ್ರು ಮಾತಾಡ್ತಿದ್ದಾರೆ ಅಲ್ವಾ? ಸೊ ಇರ್ಲಿ, ನಾನು ಮೊದ್ಲಿಗೆ ಒಂದು ಮಾತು ನೆನ್ಪಿಡ್ಕೋ, ಇಲ್ಲಿ ಕೆಲಸವಿಲ್ಲದ ಪುರುಷನಿಗೆ, ಜವಾಬ್ದಾರಿ ಇಲ್ಲದ ಪುರುಷನಿಗೆ ಈ ಸಮಾಜದಲ್ಲಿ ಬೆಲೆ ಇಲ್ಲ. ಅವನು ಹುಚ್ಚನಿಗಿಂತ ಕಡೆಯಾಗಿ ನೋಡ್ತಾರೆ ಈ ಸಮಾಜ. ಹೌದು ಸರ್. ಓಕೆ, ಇರ್ಲಿ, ನಿನ್ನೆ ಇಲ್ಲಿವರೆಗೂ ಯಾರು ಏನಂದ್ರು ಅದೆಲ್ಲದಕ್ಕೂ ಉತ್ತರ ನೀನು ಕಷ್ಟಪಟ್ಟು ನೀನು ಕೊಡುವಂತಹ ಆ ಕೆಲಸದಿಂದ ಉತ್ತರ ಕೊಡ್ಬೇಕು, ನಿನ್ನ ಮಾತಿನಿಂದ ಅಲ್ಲ. ಹೌದು. ಓಕೆ, ಒಳ್ಳೇದಾಗಿಲ್ಲಪ್ಪ, ಆಯ್ತಾ?